ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಗೆ ಈಗಾಗಲೇ ಹಾಸನದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ ಅವರು ಆಗಮಿಸಿರೋದು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಏನು ಈ ಒಂದು ಪಾದಯಾತ್ರೆಯಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಿ, ಪ್ರಮುಖ ಉದ್ದೇಶ ಏನು ಅನ್ನೋದು? ನೋಡಿ, ಕೆರಗೋಡು ಗ್ರಾಮದ ಜನರ, ನಮ್ಮ ತಾಯಂದಿರ ಭಾವನೆ ಹನುಮನನ್ನ ಪೂಜಿಸ್ಬೇಕು, ಆರಾಧಿಸಬೇಕು ಅಂತೇಳಿ ಹೇಳಿ, ಅಂತ ಸಂದರ್ಭದಲ್ಲಿ ತುಷ್ಟೀಕರಣ ರಾಜಕಾರಣಕ್ಕೆ ಒತ್ತು ಕೊಟ್ಟು ಸಮಾಜವನ್ನ ಒಡೆಯುವಂತ ಕೆಲಸ ಮಾಡ್ತಿರೋಂತ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅವರ ಬೆಂಬಲಕ್ಕೆ ನಾವು ಇವತ್ತು ಅವ್ರ ಜೊತೆ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಈ ಭಾಗದ ಶಾಸಕರು ಒಂದು ಆರೋಪವನ್ನ ಮಾಡ್ತಿರೋದು, ಈ ಘಟನೆಯನ್ನ ರಾಜಕೀಯವಾಗಿ ಉದ್ದೇಶವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಬಳಸ್ಕೊಳ್ತಾ ಇದೆ ಅಂತ. ನನಗೇನೋ ಜೆಡಿಎಸ್ ಬಿಜೆಪಿ ಬಾವುಟ ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ನಾವು ಹಿಂದೂ ಸಮಾಜದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಬಿಜೆಪಿ ಬಾವುಟ ಎಲ್ಲಾರು ಕಾಣಿಸ್ತಾ ಇದೆಯಾ? ಜೆಡಿಎಸ್ ಬಾವುಟ ಕಾಣಿಸ್ತಾ ಇದೆಯಾ? ಇಲ್ಲಿಯ ಶಾಸಕರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಪ್ಪು ಮಾಡಿಬಿಟ್ಟಿದ್ದಾರೆ. ಈ ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ರಾಜಕೀಯ ಬಣ್ಣ ಅವ್ರು ಕಟ್ತಾ ಇದಾರೆ. ನನ್ನ ಪ್ರಶ್ನೆ ಇಷ್ಟೇನೆ, ಶಾಸಕರಿಗೆ ಈಗಲೂ ಸಮಯ ಇದೆ, ಅವರು ಬಂದು ನಮ್ಮ ಜೊತೆ ಕಾಲ್ನಡಿಗೆಯಲ್ಲಿ ಪಾಲ್ಗೊಂಡು ಹನುಮ ಧ್ವಜವನ್ನ ಹಾಕ್ಸೋದ್ರ ಮುಖೇನ ಅವರ ಪಾಪದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮೂಲಕ ವಿನಂತಿಯನ್ನ ಮಾಡ್ತೀನಿ. ಇದು ಏನು ಪ್ರೀತಮ್ ಗೌಡರ ಮಾತು, ಈಗಾಗಲೇ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಈ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟು ಜನರ ಪರವಾಗಿ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.